ನಮಸ್ಕಾರ. 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಕಲಿಕಾ ಫಲ 7ರಲ್ಲಿ ಬರುವಂಥ ಅಭ್ಯಾಸ 2.1, 2.2, 3.1 ಮತ್ತು 4 ಈ ಒಂದು ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ. ಈ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಭಾಗ 1 ವಿಡಿಯೋ ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋನು ವೀಕ್ಷಿಸ್ಬೋದು. ಜೊತೆಗೆ ಇನ್ನಿತರ ಎಲ್ಲ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ, ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸ್ಕೊಂಡು ಬರ್ಬೋದು. ಅಭ್ಯಾಸ 2.1ರಲ್ಲಿ ಈ ಲೇಖನವನ್ನು ಓದಿ ನಿಮಗೆ ಇಷ್ಟವಾದ ವಿಷಯಾಂಶವೊಂದನ್ನು ಆಯ್ದುಕೊಂಡು ಅದಕ್ಕೆ ಸಕಾರಣಗಳನ್ನು ನೀಡುತ್ತಾ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂತೇಳಿ ಕೇಳಿದರು. ಇಲ್ಲಿ ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ಈ ಲೇಖನವನ್ನು ಓದಿಕೊಳ್ಬೇಕಾಗಿರುವಂಥದ್ದು, ಇದರಲ್ಲಿ ಯಾವ ಒಂದು ವಿಷಯ ಇಷ್ಟವಾಗಿರ್ತದೋ ಆ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಸಕಾರಣದೊಂದಿಗೆ ನಿಮ್ಮದೇ ಮಾತುಗಳಲ್ಲಿ ಬರೀಬೇಕಾಗಿರುವಂಥದ್ದು ಈ ಒಂದು ಚಟುವಟಿಕೆಗಳಲ್ಲಿ ಇರುವಂಥದ್ದಾಗಿದೆ. ಇಲ್ಲಿ ಲೇಖನವನ್ನು ನೋಡೋಣ. ಈ ರೀತಿಯಾಗಿರುವಂಥ ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ನಿಮ್ಮ ಒಂದು ಚಟುವಟಿಕಾ ಪುಸ್ತಕದಲ್ಲಿ ಈ ಲೇಖನವನ್ನು ಡೀಟೇಲ್ ಆಗಿ ಅಧ್ಯಯನ ಮಾಡಿಕೊಳ್ಬೋದು. ಈ ಒಂದು ಲೇಖನವನ್ನು ಅಧ್ಯಯನ ಮಾಡಿ ಆದ ನಂತರ ನೆಕ್ಸ್ಟು ಇಲ್ಲಿ ಪರಿವರ್ತನೆಯಾದ ಕೊಲೆಗಾರ ಅನ್ನೋ ಒಂದು ಟೈಟಲ್ನಲ್ಲಿ ನಾವು ಬರೆದಿರುವಂಥದ್ದು ಆಗಿದೆ. ನೀವು ಸಹ ಈ ರೀತಿಯಾಗಿ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಳ್ಬೋದಾಗಿರುವಂಥದ್ದು. ಗಾಂಧೀಜಿಯವರು ತಮ್ಮನ್ನು ಕೊಲೆ ಮಾಡಲು ಬಂದ ಒಬ್ಬ ವ್ಯಕ್ತಿಯನ್ನು ತನ್ನ ಜೊತೆಗೆ ಕರೆದು ಅವನನ್ನು ಕುರಿತು ಹೇಳಿದರು, ನೀನು ನನಗೆ ತಪ್ಪಾಗಿ ಅರಿತುಕೊಂಡು ಕೊಲೆ ಮಾಡಲು ಬಂದಿರುವೆ ಎಂದು ಹೇಳಿ ಅವನಿಗೆ ಸಕಾರಣದೊಂದಿಗೆ ತಿಳಿಸಿಕೊಡುತ್ತಾರೆ. ನಂತರ ಅವನು ಗಾಂಧೀಜಿಯ ಒಬ್ಬ ಹಿತೈಷಿಯಾಗಿ ಪರಿವರ್ತನೆಯಾದನು. ಶತ್ರುತ್ವದಿಂದ ಮತ್ತೆ ಶತ್ರುತ್ವ ಹೆಚ್ಚುತ್ತದೆ, ಶತ್ರುವನ್ನು ಸಹ ಪ್ರೀತಿಯಿಂದ ಕಾಣಬೇಕು ಎನ್ನುವುದನ್ನು ಗಾಂಧೀಜಿಯವರು ಇಲ್ಲಿ ತಿಳಿಸಿದರು. ಅವನನ್ನು ಶತ್ರುವಿನ ಥರ ನೋಡಿದಲ್ಲಿ ಒಬ್ಬ ಶತ್ರುವಿನ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ, ನಮ್ಮ ಶತ್ರುವಿನ ಸಂಖ್ಯೆ ಕಡಿಮೆಗೊಳಿಸಬೇಕು. ಇಲ್ಲಿ ಅಂಗುಲಿಮಾಲಾ ಮತ್ತು ಬುದ್ಧನ ಕಥೆಯನ್ನು ಹೋಲಿಸಬಹುದಾಗಿದೆ. ಭಯಂಕರ ಕೊಲೆ ಮಾಡುತ್ತಿದ್ದ ಅಂಗುಲಿಮಾಲಾ ಬುದ್ಧನ ಪ್ರೀತಿಯ ಮಾತುಗಳಿಂದ ಅವನ ಮನ ಪರಿವರ್ತನೆಯಾಗಿ ಉತ್ತಮ ವ್ಯಕ್ತಿಯಾಗಿರುವುದನ್ನು ಇಲ್ಲಿ ಉದಾಹರಿಸಬಹುದಾಗಿದೆ. ಇನ್ನು ಕೆಳಗಿನ ಲೇಖನವನ್ನು ಓದಿ ಟಿಪ್ಪಣಿ ಒಂದನ್ನು ಸಿದ್ಧಪಡಿಸಿ ಅನ್ನೋದು 2.2ರಲ್ಲಿರುವಂತಹ ಒಂದು ಚಟುವಟಿಕೆ ಆಗಿರುವಂಥದ್ದಾಗಿ ಇಲ್ಲಿ ಇನ್ನೂ ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ಈ ಲೇಖನವನ್ನು ಓದಿ ಟಿಪ್ಪಣಿಯನ್ನು ಸಿದ್ಧಪಡಿಸಬೇಕಾಗಿರುವಂಥದ್ದಾಗಿದೆ. ಮೊದಲು ಒಂದು ಬಾರಿ ಲೇಖನವನ್ನು ಓದುತ್ತೇನೆ, ಆಲಿಸಿಕೊಳ್ಳಿ, ಅದು ಆದ ನಂತರ ಟಿಪ್ಪಣಿಯನ್ನು ಸಂಗ್ರಹಿಸೋಣ. ಹುಣಸೆ ಮರ ಸುಮಾರು 20 ಮೀಟರ್ ಎತ್ತರ ಬೆಳೆಯುತ್ತದೆ. ಈ ಮರ ನೇರವಾಗಿ ಉದ್ದವಾಗಿದ್ದು ದಟ್ಟ ಕಂದು ಬಣ್ಣ ತೊಗಟೆಯನ್ನು ಹೊಂದಿರುತ್ತದೆ. ರೆಂಬೆ ಕೊಂಬೆಗಳು ಗಟ್ಟಿಯಾಗಿದ್ದು ತುಸುಬಾಗಿರುತ್ತವೆ. ಹಗುರವಾದ ಚಿಕ್ಕ ಎಲೆಗಳ ಗೊಂಚಲುಗಳು ತಾಜಾ ಹಸಿರು ಬಣ್ಣದಲ್ಲಿದ್ದು ನೋಡಲು ಆಕರ್ಷಕವಾಗಿರುತ್ತವೆ. ಎಲೆಗಳು ಸಹ ಹಣ್ಣಿನಂತೆ ಹುಳಿಯಾಗಿದ್ದು ತಿನ್ನಲು ರುಚಿಯಾಗಿರುತ್ತವೆ. ಹುಣಸೆ ಮರದಲ್ಲಿ ಸುಂದರವಾದ ಕೆಂಪು ಚುಕ್ಕಿಗಳಿರುವ ಹಳದಿ ಹೂಗಳಿರುತ್ತವೆ. ಹೂ ಒಣಗುತ್ತಾ ಆ ಜಾಗದಲ್ಲಿ ಹುಣಸೆ ಹೀಚು ಮೂಡುತ್ತದೆ. ಹೀಚು ಹಸಿರು ಕಾಯಿಯಾಗಿ ಬೆಳೆದು ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಹಣ್ಣಾದಾಗ ದಟ್ಟ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಹಣ್ಣು ಮುಟ್ಟಲು ಮೃದುವಾಗಿರುತ್ತದೆ. ಗೋಟಿನ ಒಳಗಿನ ಹುಣಸೆ ಹಣ್ಣು ಹುಳಿ ಮಿಶ್ರಿತ ಸಿಹಿಯನ್ನು ಪಡೆದಿರುತ್ತದೆ. ಹಣ್ಣಿನ ಒಳಗೆ ಗಾಢ ಕಂದು ಬಣ್ಣದ ಹುಣಸೆ ಬೀಜಗಳಿರುತ್ತವೆ. ಅಳಿಲುಗಳಿಗೆ ಹಾಗೂ ಹಕ್ಕಿಗಳಿಗೆ ಹುಣಸೆ ಹಣ್ಣು ಬಲು ಪ್ರಿಯ. ಗಿಳಿಗಳಿಗೂ ಅಷ್ಟೇ, ಹುಣಸೆ ಹಣ್ಣಿಗೆ ಉಪ್ಪು ಸೇರಿಸಿ ಚೀಪುವುದರಿಂದ ಬಾಯಿಯ ಅಂಗಳ ಉರಿಯುತ್ತದೆ ಎಂದು ತಿಳಿದಿದ್ದರೂ ಸಹ ಮಕ್ಕಳು ಅದನ್ನು ತಿನ್ನಲು ಇಷ್ಟಪಡುತ್ತಾರೆ. ಹುಣಸೆ ಹಣ್ಣನ್ನು ರುಚಿಯಾದ ಸಾಂಬಾರು, ಉಪ್ಪಿನಕಾಯಿ, ಚಟ್ನಿ, ಗೋಲ್ಗಪ್ಪ ಜೊತೆಗೆ ಬಾಯಿಯಲ್ಲಿ ನೀರುರಿಸುವ ಜಜ್ಜುಣಿಸೆ ಅಥವಾ ಚಿಗಳಿ ಮಾಡಲು ಬಳಸುತ್ತಾರೆ. ವಿಟಮಿನ್ ಸಿ ಹೆಚ್ಚಾಗಿರುವ ಹುಣಸೆ ಹಣ್ಣಿನಲ್ಲಿ ಕಬ್ಬಿಣಾಂಶವನ್ನು ಉತ್ತಮ ಪ್ರಮಾಣದಲ್ಲಿದೆ. ಅದರ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಹಿಟ್ಟಿನಂತೆ ಬಳಸುತ್ತಾರೆ. ಚಿಗುರೆಲೆಗಳ ಜೊತೆಗೆ ಹುಣಸೆ ಹೂಗಳನ್ನು ಸಹ ಅಡುಗೆಯಲ್ಲಿ ಬಳಸುತ್ತಾರೆ. ಬೇಸಿಗೆಯಲ್ಲಿ ಈ ಮರ ತಂಪಾದ ನೆರಳು ಕೊಡುತ್ತದೆ. ಭಾರತದಲ್ಲಿ ಈ ಮರದ ಬಗ್ಗೆ ಹಲವಾರು ಮೂಢನಂಬಿಕೆಗಳಿವೆ. ಜನರು ಈ ಮರದಲ್ಲಿ ದೆವ್ವಗಳಿರುತ್ತವೆಂದು, ರಾತ್ರಿಯ ಹೊತ್ತು ಇದರಡಿಯಲ್ಲಿ ಯಾರೂ ಮಲಗಬಾರದು ಎಂದು ಹೇಳುತ್ತಾರೆ. ಸೂಕ್ಷ್ಮವಾಗಿ ಗಮನಿಸಿದರೆ ರಾತ್ರಿಯ ಹೊತ್ತಿನಲ್ಲಿ ಈ ಮರದ ಎಲೆಗಳು ಮಡಚಿಕೊಂಡಿರುವುದು ಗೊತ್ತಾಗುತ್ತದೆ. ನಿಜ ಏನೆಂದರೆ ರಾತ್ರಿಯ ಹೊತ್ತು ಈ ದೊಡ್ಡ ಮರ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಹೊರಹಾಕುವುದರಿಂದ ಆ ಸಮಯದಲ್ಲಿ ಇದರ ಅಡಿಯಲ್ಲಿ ಮಲಗುವುದು ಕ್ಷೇಮವಲ್ಲ. ಹಲವು ವರ್ಷಗಳ ಹಿಂದೆ ಈ ಮರವನ್ನು ಆಫ್ರಿಕಾದಿಂದ ತಂದಿರಬಹುದೆಂದು ನಂಬಲಾಗಿದೆ. ಇದು ನಮ್ಮ ದೇಶದಲ್ಲಿ ಸಮೃದ್ಧವಾಗಿ ಬೆಳೆಯತೊಡಗಿತು. ಆದರೆ ಇದನ್ನು ಇನ್ನೊಂದು ದೇಶದಿಂದ ತಂದಿರಬಹುದೆಂಬುದನ್ನು ನಂಬುವುದೇ ಕಷ್ಟ. ಆಕರ ಪ್ರಥಮ ಪತ್ರಿಕೆ ಮರಗಳ ನಡುವೆ ಒಂದು ವಿಹಾರ, ಹುಣಸೆ ಮರ ಪುಟ ಸಂಖ್ಯೆ 24-25 ಸಂಗ್ರಹಿಸಿರುವಂತಹ ಒಂದು ಆಕರ ಗ್ರಂಥ ಇದಾಗಿರುವಂಥದ್ದು ಆಗಿದೆ. ಇದನ್ನು ನೋಡಿಕೊಂಡಾದ ನಂತರ ನಾವು ಇದಕ್ಕೆ ಸಂಬಂಧಿಸಿರುವಂಥ ಒಂದಿಷ್ಟು ಟಿಪ್ಪಣಿಯನ್ನು ಸಂಗ್ರಹಿಸಬೇಕಾಗಿರುವಂಥದ್ದು. ಮಾದರಿಯಾಗಿರುವಂಥ ಟಿಪ್ಪಣಿಯನ್ನು ಗಮನಿಸಿ. ಹುಣಸೆ ಮರ ನೇರವಾಗಿ ಉದ್ದವಾಗಿ ಬೆಳೆದು ದಟ್ಟ ಕಂದು ಬಣ್ಣದ ತೊಗಟೆ ಹೊಂದಿದೆ. ಇದು ಸುಮಾರು 20 ಮೀಟರ್ ಎತ್ತರ ಬೆಳೆಯುತ್ತದೆ. ಇದು ಗಟ್ಟಿಯಾದ ರೆಂಬೆ ಕೊಂಬೆಗಳನ್ನು ಹೊಂದಿರುತ್ತದೆ. ಈ ಮರದ ಎಲೆಗಳು ಮತ್ತು ಹಣ್ಣುಗಳು ಸಹ ಹುಳಿಯಾಗಿರುತ್ತವೆ.
ಹುಣಸೆಯನ್ನು ಸಾಂಬಾರು ಮಾಡಲು ಉಪ್ಪಿನಕಾಯಿ, ಗೋಲ್ಗಪ್ಪ, ಚಟ್ನಿ ಮುಂತಾದ ಕಡೆಗೆ ಬಳಸುತ್ತಾರೆ. ಇದರಲ್ಲಿ ವಿಟಮಿನ್ ಸಿ ಇದ್ದು ಕಬ್ಬಿಣಾಂಶ ಸಹ ಒಳಗೊಂಡಿದೆ. ಹುಣಸೆ ಬೀಜಗಳು ಸಹ ಉಪಯೋಗಕಾರಿಯಾಗಿವೆ. ಹುಣಸೆ ಮರದ ಕೆಳಗಡೆ ದೆವ್ವಗಳು ಇರುತ್ತವೆ ಎನ್ನುವ ಮೂಢನಂಬಿಕೆ ಇದೆ. ಬೇಸಿಗೆ ಕಾಲದಲ್ಲಿ ಈ ಮರವು ನೆರಳು ಮತ್ತು ತಂಪನ್ನು ಸಹ ಕೊಡುತ್ತದೆ. ರಾತ್ರಿಯಲ್ಲಿ ಈ ಮರದ ಅಡಿಯಲ್ಲಿ ಮಲಗಬಾರದು. ಈ ಮರವು ಹಲವು ವರ್ಷಗಳ ಹಿಂದೆ ಆಫ್ರಿಕಾದಿಂದ ತಂದಿರಬಹುದು ಎನ್ನುವ ನಂಬಿಕೆ ಇದೆ. ಇನ್ನು ಅಭ್ಯಾಸ 3.1 ಕೆಳಗಿನ ಲೇಖನವನ್ನು ಶಿಕ್ಷಕರ ಸೂಚನೆಯೊಂದಿಗೆ ಓದಿ ಲೇಖನದ ಆಶಯವನ್ನು ಗ್ರಹಿಸಿಕೊಂಡು ಟಿಪ್ಪಣಿ ಮಾಡಿ ಅಥವಾ ವಿಮರ್ಶಾತ್ಮಕ ಅಂಶಗಳನ್ನು ಬರೆದು ಮಂಡಿಸಿ ಅಂತೇಳಿ ಕೇಳಿದರು. ಇಲ್ಲಿ ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ಒಂದು ಶಿಕ್ಷಕರು ನೀಡುವಂಥ ಸೂಚನೆ ಅನುಸಾರವಾಗಿ ಈ ಲೇಖನವನ್ನು ಓದಿ ಅದು ಆದ ನಂತರ ಇದಕ್ಕೆ ಸಂಬಂಧಿಸಿರುವಂಥ ಟಿಪ್ಪಣಿ ಅಥವಾ ವಿಮರ್ಶಾತ್ಮಕ ಅಂಶಗಳನ್ನು ಬರೆದು ನಿಮ್ಮ ತರಗತಿಯಲ್ಲಿ ಮಂಡಿಸಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಲೇಖನವನ್ನು ಗಮನಿಸಿ, ಬಿದಿರು ನೀನಾರಿಗಲ್ಲವಾದೆ, ಈ ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ಈ ಲೇಖನವನ್ನು ನಿಮ್ಮ ಒಂದು ಕಲಿಕಾ ಚಟುವಟಿಕೆ ಪುಸ್ತಕದಲ್ಲಿ ಅಧ್ಯಯನ ಮಾಡಿಕೊಳ್ಳಿ. ಇದಕ್ಕೆ ಸಂಬಂಧಿಸಿರುವಂಥ ಮಾದರಿ ಉತ್ತರವನ್ನು ಗಮನಿಸಿ. ಬಿದಿರಿನ ಕೈಗಾರಿಕಾ ಕ್ರಾಂತಿ. ರಾಷ್ಟ್ರವು ಆರ್ಥಿಕ ಅಭಿವೃದ್ಧಿಗಾಗಿ ವಿವಿಧ ರೀತಿಯಲ್ಲಿ ಪ್ರಯತ್ನಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಬಿದಿರು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಹೆಬ್ಬಾಗಿಲನ್ನು ತೆರೆಯುವಂತಹದ್ದಾಗಿದೆ. ಈ ಬಿದಿರು ನಾನಾ ಉಪಯೋಗಗಳನ್ನು ಹೊಂದಿದ್ದು ಇದು ಸಮೃದ್ಧವಾಗಿ ಬೆಳೆಯಬಲ್ಲದು. ಇಲ್ಲಿ ಲೇಖಕರಾಗಿರುವ ಪ. ರಾಮಕೃಷ್ಣ ಶಾಸ್ತ್ರಿಯವರು ಮಲೆನಾಡಿನ ಕೆಲವು ಊರುಗಳಲ್ಲಿ ತೆರಳಿದಾಗ ಅಲ್ಲಿ ಒಣ ಬಿದಿರು ಹಿಂಡು ಹಿಂಡಾಗಿ ಬಿದ್ದಿರುವುದನ್ನು ಕಂಡರು. ಇಂತಹ ಒಂದು ನೈಸರ್ಗಿಕ ಸಂಪತ್ತು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದ ಕಾರಣದಿಂದಾಗಿ ಬಳಕೆಯಾಗದೇ ಹೋಗುತ್ತಿರುವುದನ್ನು ಕಂಡರು. ಭಾರತವು ಬಿದಿರು ಬೆಳೆಯುವ ರಾಷ್ಟ್ರಗಳಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಆದರೆ ಬಳಕೆ ಪ್ರಮಾಣ 4% ಮಾತ್ರ ಇದ್ದು ಇದನ್ನು ವಿವಿಧ ರೀತಿಯಲ್ಲಿ ಬಳಕೆ ಮಾಡುತ್ತಿದ್ದು ಇಂದು ಈ ಕಸುಬುಗಳು ದೂರ ಸರಿಯುತ್ತಿವೆ. ಇದರ ಸ್ಥಾನದಲ್ಲಿ ಪ್ಲಾಸ್ಟಿಕ್ ಆಕ್ರಮಿಸಿಕೊಳ್ಳುತ್ತಿದೆ. ಭಾರತದಲ್ಲಿ 125 ಜಾತಿಯ ಬಿದಿರುಗಳು ಬೆಳೆಯುತ್ತಿವೆ. ಇದು ಇತರ ಮರಗಳಿಗಿಂತ 35% ಅಧಿಕ ಆಮ್ಲಜನಕವನ್ನು ವಾತಾವರಣಕ್ಕೆ ಕೊಡುತ್ತದೆ. ಪುಣೆಯ ಯೋಗೇಶ್ ಶಿಂದೆ ತಮ್ಮ ಪತ್ನಿ ಅಶ್ವಿನಿ ಜೊತೆಗೂಡಿ ಬಿದಿರಿನ ಸದ್ಬಳಕೆ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಇವರು ಬ್ಯಾಂಬೋ ಇಂಡಿಯಾ ಕಾರ್ಖಾನೆ ಪ್ರಾರಂಭಿಸಿದ್ದರು. 100 ಜನರಿಗೆ ಉದ್ಯೋಗವನ್ನು ಒದಗಿಸಿದ್ದಾರೆ. ಟೂತ್ಬ್ರಷ್, ತಟ್ಟೆ, ಬುಟ್ಟಿ, ಆಕಾಶದೀಪ, ಬಾಚಣಿಕೆ, ನಾಲಿಗೆ ಕ್ಲೀನರ್, ಕೀ ಚೈನ್ ಮುಂತಾದ ಉತ್ಪನ್ನಗಳನ್ನು ಸಿದ್ಧಪಡಿಸಿದ್ದಾರೆ. ಹಿರೋಶಿಮಾದಲ್ಲಿ ಪರಮಾಣು ಬಾಂಬ್ ದಾಳಿ ನಡೆದ ಸಂದರ್ಭದಲ್ಲಿ ಬದುಕುಳಿದ ಏಕೈಕ ಸಸ್ಯವೆಂದರೆ ಈ ಬಿದಿರು ಮಾತ್ರವಾಗಿದೆ. ಅವರು ಈ ಬಿದಿರಿನಿಂದ ತಾತ್ಕಾಲಿಕ ರೈಲು ಸೇತುವೆ ನಿರ್ಮಿಸಿದ್ದರು. ವೆಚ್ಚವಿಲ್ಲದೆ ಶೀಘ್ರವಾಗಿ ಬೆಳೆಯಬಲ್ಲ ಈ ಬಿದಿರು ಅರಣ್ಯ ಇಲಾಖೆಯವರು ಬೆಳೆಸಬೇಕು. ಇದು ವಿವಿಧ ಉಪಯೋಗಗಳನ್ನು ಹೊಂದಿರುವ ಸಸ್ಯವಾಗಿದೆ. ಪ್ಲಾಸ್ಟಿಕ್ ವಸ್ತುಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಇದರ ವಸ್ತುಗಳು ದೊರೆಯುವಂತೆ ಮಾಡಬೇಕು. ಇದರಿಂದ ದೇಶದ ಪ್ರಗತಿಗೆ ಇದು ಬಳಕೆಯಾಗುತ್ತದೆ. ಆರ್ಥಿಕ ಸಂವರ್ಧನೆ ಹೊಂದಲು ಸಾಧ್ಯವಾಗುತ್ತದೆ. ಬಿದಿರು ಆಧಾರಿತ ಕೈಗಾರಿಕೆಗಳು ಪ್ರತಿ ಜಿಲ್ಲೆಯಲ್ಲಿಯೂ ಸ್ಥಾಪನೆಯಾಗಬೇಕು. ಬಿದಿರಿಗೆ ನೀಡುವ ಅವಕಾಶ ಹೊಸದೊಂದು ಕೈಗಾರಿಕಾ ಕ್ರಾಂತಿಗೆ ಕಾರಣವಾಗಬಹುದು. ಇನ್ನು ಅಭ್ಯಾಸ 4 ನನ್ನ ಕಲಿಕೆಯ ಅವಲೋಕನ ಅಂತೇಳಿ ಇರುವಂಥದ್ದಾಗಿದೆ. ಕೊಟ್ಟಿರುವ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಆ ಕಥೆಯನ್ನು ಓದಿ ಅಧ್ಯಯನ ಮಾಡಿಕೊಂಡಾದ ನಂತರ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು. ಈ ಒಂದು ಕಥೆಯನ್ನು ನೀವು ಇಲ್ಲಿ ಗಮನಿಸಿ, ಕಾಗೆ ಸೇಡು ಅನ್ನೋ ಒಂದು ಕಥೆ ಇರುವಂಥದ್ದಾಗಿದೆ. ಕಾಗೆ ಯಾವ ರೀತಿಯಾಗಿ ತನ್ನ ಸೇಡನ್ನು ತೀರಿಸಿಕೊಂಡಿತು, ಪ್ರಬಲವಾಗಿರುವಂಥ ಪ್ರಾಣಿ ಸಿಂಹದ ಮೇಲೆ ಕಾಗೆ ಯಾವ ರೀತಿಯಾಗಿ ಸೇಡು ತೀರಿಸಿಕೊಂಡಿತು ಅನ್ನುವಂಥದ್ದನ್ನು ಇಲ್ಲಿ ನಾವು ಈ ಕಥೆಯಲ್ಲಿ ಗಮನಿಸ್ತೀವಿ. ಈ ಕಥೆಯನ್ನು ನಿಮ್ಮ ಒಂದು ಪುಸ್ತಕದಲ್ಲಿ ಒಂದು ಬಾರಿ ಅಧ್ಯಯನ ಮಾಡಿ ಅದು ಆದ ನಂತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬರೋಣ. ಇಲ್ಲಿ ಪ್ರಶ್ನೆ ನೋಡಿ, ಕಥೆಯಲ್ಲಿ ನಿಮಗೆ ಇಷ್ಟವಾದ ಮತ್ತು ಇಷ್ಟವಾಗದ ಅಂಶವೊಂದನ್ನು ಆಯ್ಕೆ ಮಾಡಿಕೊಂಡು ಕಾರಣ ಸಹಿತ ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನಿಮ್ಮದೇ ಮಾತುಗಳಲ್ಲಿ ವಿವರಿಸಬೇಕಾಗಿರುವಂಥದ್ದು, ಇಲ್ಲಿ ನಾವು ಮಾದರಿಯಾಗಿರುವಂಥ ಉತ್ತರವನ್ನು ಸಿದ್ಧಪಡಿಸಿದೆವು ಒಂದು ಬಾರಿ ಗಮನಿಸಿಕೊಳ್ಳಿ. ಆ ರೀತಿಯಾಗಿ ನೀವು ಸಹ ಪ್ರಯತ್ನಿಸಬಹುದು. ಈ ಕಥೆಯಲ್ಲಿ ನನಗೆ ಕಾಗೆಯ ಚಾಣಾಕ್ಷತೆ ಬಹಳ ಇಷ್ಟವಾಯಿತು. ಕಾಗೆಯು ಚಿಕ್ಕ ಪಕ್ಷಿ, ಅದು ಸಿಂಹದಷ್ಟು ಪ್ರಬಲವಾಗಿಲ್ಲ. ಕಾಗೆಗೆ ಆದ ಅವಮಾನದ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅದು ಉಪಾಯವಾಗಿ ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡಿತ್ತು. ಸಿಂಹಕ್ಕೆ ಆಗಿರುವ ಗಾಯವನ್ನು ವಾಸಿಪಡಿಸುವ ನೆಪದಲ್ಲಿ ಅದರ ಮಾಂಸವನ್ನು ತಿಂದು ಅದಕ್ಕೆ ಶಕ್ತಿಹೀನವಾಗುವಂತೆ ನಿಧಾನವಾಗಿ ಮಾಡತೊಡಗಿತು. ಇದರಿಂದ ಕಾಗೆಯು ತನ್ನ ಗುರಿಯಲ್ಲಿ ಯಶಸ್ಸನ್ನು ಸಂಪಾದಿಸಿರುವುದು ಕಾಣಿಸುತ್ತದೆ. ಇಷ್ಟವಾಗದ ಅಂಶ ಸಿಂಹದ ದರ್ಪ, ಇಲ್ಲಿ ನನಗೆ ಇಷ್ಟವಾಗಲಿಲ್ಲ. ಸಿಂಹವು ಕಾಡಿನ ರಾಜ, ಬಹಳ ಪ್ರಬಲವಾಗಿರುವ ಪ್ರಾಣಿಯಾಗಿದೆ. ಅದು ಬಹಳ ಶಕ್ತಿಶಾಲಿ ಪ್ರಾಣಿಯೂ ಸಹ ಆಗಿದೆ. ಆದರೆ ಅದಕ್ಕೆ ತನಗೆ ಗರ್ವ ಇದ್ದು ಕಾಗೆಯನ್ನು ಅವಮಾನಗೊಳಿಸಿ ಕಳುಹಿಸಿತು. ಇದರಿಂದಾಗಿ ಕಾಗೆಯ ತಂತ್ರಕ್ಕೆ ಅದು ಬಲಿಯಾಗಬೇಕಾಯಿತು. ಪ್ರಬಲ ವ್ಯಕ್ತಿಯ ಮೇಲೆ ದುರ್ಬಲ ವ್ಯಕ್ತಿಯು ದಾಳಿ ಮಾಡಬೇಕಾದ ಸಂದರ್ಭದಲ್ಲಿ ಅವರ ಅಪಾಯ, ಕಷ್ಟ, ನೋವಿನಲ್ಲಿರುವ ಸಂದರ್ಭವನ್ನು ಕಂಡು ದಾಳಿ ಮಾಡಬೇಕು ಎನ್ನುವ ಚಾಣಾಕ್ಷನ ನೀತಿಯನ್ನು ಇಲ್ಲಿ ಬಳಕೆಯಾಗಿದೆ. ಸಿಂಹದ ರೀತಿಯಲ್ಲಿ ಮನುಷ್ಯನಿಗೂ ಸಹ ಅಹಂಕಾರ ಒಳ್ಳೆಯದಲ್ಲ. ಇನ್ನು 2ನೇ ಪ್ರಶ್ನೆ, ಅಧಿಕಾರ ಮತ್ತು ಶಕ್ತಿ ಇದ್ದಾಗ ಅಹಂಕಾರದಿಂದ ವರ್ತಿಸಬಾರದು ಎಂಬ ಮಾತನ್ನು ಈ ಕಥೆಗೆ ಹೋಲಿಕೆ ಮಾಡಿ ವಿವರಿಸಿ.
ಅಧಿಕಾರ ಮತ್ತು ಶಕ್ತಿಗಳು ಒಬ್ಬ ವ್ಯಕ್ತಿಯನ್ನು ದುರಹಂಕಾರಿಯನ್ನಾಗಿ ಮಾಡುತ್ತದೆ. ತನ್ನ ಎದುರಿಗೆ ಇರುವ ವ್ಯಕ್ತಿಯನ್ನು ಕ್ಷುಲ್ಲಕವಾಗಿ ನೋಡುವುದು ಸರಿಯಾದ ವರ್ತನೆಯಲ್ಲ. ಒಂದು ಬಾರಿ ತನ್ನ ಅಧಿಕಾರ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಹಿಂದೆ ದುರಹಂಕಾರ ತೋರಿದ ಕಾರಣದಿಂದಾಗಿ ನಾಶವಾಗುವ ಸಾಧ್ಯತೆ ಇರುತ್ತದೆ. ಅದೇ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರೆ ನಂತರದ ಸಂದರ್ಭಗಳಲ್ಲಿ ಒಳ್ಳೆಯ ಪ್ರತಿಫಲ ದೊರೆಯುತ್ತದೆ. ಈ ಅಂಶವು ಈ ಕಥೆಯಲ್ಲಿ ಕಾಣಿಸುತ್ತದೆ. ಕೆಲವು ಜನರು ಅಧಿಕಾರದ ಸಂದರ್ಭದಲ್ಲಿ ಅತಿಯಾದ ದುರಹಂಕಾರ ಪ್ರದರ್ಶಿಸುತ್ತಾರೆ. ಇದು ಸರಿಯಾದ ವರ್ತನೆಯಲ್ಲ ಎನ್ನುವುದನ್ನು ಇಲ್ಲಿ ತಿಳಿಯುತ್ತೇವೆ. ಇವುಗಳು ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಮಾದರಿಯಾಗಿರುವಂಥ ಉತ್ತರಗಳು. ಇತರ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಇದರ ಭಾಗ ಒಂದು ವೀಕ್ಷಿಸಿದ್ದಲ್ಲೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಕಾಣಿಸ್ತಾ ಇರ್ತದೆ. ಆ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸ್ಕೊಳ್ಬೋದಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.